हलो फ्रेंड्स वेलकम टू माय चैनल बनी इवत्तु नानोंदु स्पेशल रेसिपी तोरिस्ता इदीनि एनप्पा अंद्रे टोमेटो सांबार अथवा टोमेटो सार माडोदु हेगे अंत अंदुबिट्टु अदु बेळे हेळ्तीरा मत्ते होटल स्टाइल अल्लि माडोदु हेगे अंत अंदुबिट्टु तोरिस्ता इदीनि इवाग रेसिपी माडोदक्के नानु ओंदे ओंदु ईरुळ्ळिन स्लाइसेस आ कट माड्कोंडु इट्कोंडिदीनि मत्ते एरडु वण मेणसिनकायि ओंदु नालक्कु हसि मेणसिनकायि तगोंडिदीनि ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಹಿಂಗು ತಗೊಂಡಿದ್ದೀನಿ ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಈ ತರ ಇಟ್ಕೊಂಡಿದ್ದೀನಿ ಒಂದು 1/4 ಕಪ್ ಅಷ್ಟು ಹಸಿ ಕಾಯಿ ತುರಿನ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಒಂದು 1/2 ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪನ್ನ ತಗೊಂಡಿದ್ದೀನಿ ನಾನು ಇಲ್ಲಿ ನೆಕ್ಸ್ಟ್ ನಾನು ಇಲ್ಲಿ 1/4 ಟೀಸ್ಪೂನ್ ಅಷ್ಟು ಅರಶಿನ ತಗೊಂಡಿದ್ದೀನಿ ಖಾರದ ಪುಡಿ ತಗೊಂಡಿದ್ದೀನಿ ಅಂದ್ರೆ ಚಿಲ್ಲಿ ಪೌಡರ್ ಅಂತೀವಲ್ಲ ಅದನ್ನ ತಗೊಂಡಿದ್ದೀನಿ ಮತ್ತೆ ನಾನು ಇಲ್ಲಿ ರಸ ತಗೊಂಡಿದ್ದೀನಿ ಟೊಮೆಟೊ ರಸನ ಇದು ಮಾಡೋದು ಹೇಗೆ ಅಂದ್ರೆ 1/4 ಕೆಜಿ ಟೊಮೆಟೊ ಮುಳುಗುವಷ್ಟು ನೀರು ಹಾಕೊಂಡು ಅದಕ್ಕೇನೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿಬಿಟ್ಟು ಎರಡು ವಿಶಿಲ್ನ ಕೂಗಿಸ್ಕೊಂಡು ಕುಕ್ಕರ್ ಬಿಟ್ಟ ಮೇಲೆ ಟೊಮೆಟೊನೆಲ್ಲ ಚೆನ್ನಾಗಿ ಈ ತರ ರಸ ತೆಕ್ಕೊಂಡು ಹಾಗೆ ಅದಕ್ಕೇನೆ ಒಂದು ಸ್ವಲ್ಪ ಟೊಮೆಟೊನ ಬೆಂದಿರಂತ ಟೊಮೆಟೊನ ಕಟ್ ಮಾಡಿಬಿಟ್ಟು ಈ ತರ ಹಾಕೊಂಡಿದ್ದೀನಿ ಪೀಸಸ್ ಹಾಗೆ ಇವಾಗ ಈ ರಸ ರೆಡಿ ಮಾಡಿ ಇಟ್ಕೊಂಡ ಮೇಲೆ ಈಗ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ನಾನು ಇಲ್ಲಿ ಒಂದು ಪ್ಯಾನ್ ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಮತ್ತೆ ಜೀರಿಗೆ ಹಾಕೊಂಡ್ತಾ ಇದೀನಿ ಇವೆರಡು ಚೆನ್ನಾಗಿ ಚಿಟಪಿಟ ಎಲ್ಲ ಅಂದಮೇಲೆ ಸಾಸಿವೆ ಎಲ್ಲ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಆಡ್ ಮಾಡ್ಕೊಳ್ಳೋಣ ಇನ್ನ ಕರಿಬೇವನ್ನ ನೀವು ಒಣಗಿಸಿಬಿಟ್ಟು ಪೌಡರ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸಾರಿಗೆಲ್ಲ ಈ ತರ ಡೈರೆಕ್ಟ್ ಕರಿಬೇವನ್ನ ಹಾಕೊಳ್ಳೋಕ್ಕಿಂತ ನೆಕ್ಸ್ಟ್ ನಾನು ಈರುಳ್ಳಿ ಹಾಕೊಂಡಿದ್ದೀನಿ ಅದಾದ್ಮೇಲೆ ಹಸಿ ಮೆಣಸಿನಕಾಯಿ ಮತ್ತೆ ಒಣ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ನಿಮಗೆ ಹಸಿ ಮೆಣಸಿನಕಾಯಿ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಬಟ್ ಒಂದಾದ್ರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿನ 1 ನಿಮಿಷ ಫ್ರೈ ಮಾಡ್ಕೊಂಡ ಮೇಲೆ ಇದಕ್ಕೆ ನಾನು ಅರಶಿನ ಹಾಕೊಂಡ್ತಾ ಇದೀನಿ 1/4 ಟೀಸ್ಪೂನ್ ಅಷ್ಟು ಇದನ್ನ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ 1 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಎಲ್ಲ ನೋಡಿ ಇವಾಗ ಅರಶಿನ ಎಲ್ಲ ಹಸಿ ವಾಸನೆ ಹೋದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದೀನಿ ಸಾರಿ ಅಂದ್ರೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಈ ತರ ಹಾಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಬೇಕು ಅಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕೋಬಹುದು ಈ ತರ ಹಾಕೊಂಡ್ರೆ ತಿನ್ನುವಾಗ ಬಾಯಿ ಬಾಯಿ ಸಿಗುತ್ತಲ್ಲ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಈ ತರ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕಲ್ಲುಪ್ಪನ್ನ ಆಡ್ ಮಾಡ್ಕೊಂಡಿದ್ದೀನಿ ಕಲ್ಲುಪ್ಪೆ ಹಾಕೊಳ್ಳಿ ಸಾರಿಗೆಲ್ಲ ಚೆನ್ನಾಗಿರುತ್ತೆ ಪುಡಿ ಉಪ್ಪಗಿನ ಇದನ್ನ ಅಷ್ಟೇ ಕಲ್ಲುಪ್ಪೆಲ್ಲ ಕರಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ರಸ ಹಾಕೊಳ್ತಾ ಇದೀನಿ ನಾನು ಟೊಮೆಟೊ ರಸನ ನೋಡ್ತಾ ಇದಿರಲ್ಲ ಸ್ವಲ್ಪ ಟೊಮೆಟೊ ಪೀಸಸ್ ನ ಹಾಗೆ ಹಾಕೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ ಸತಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ಸಾಂಬಾರನ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಆಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದ್ರೆ ಮನೆಯಲ್ಲೇನೆ ಸಾಂಬಾರ್ ಪೌಡರ್ ಅಥವಾ ಧನಿಯಾ ಪೌಡರ್ ಅಂತಾರಲ್ಲ ಅದನ್ನ ಸಹ ಆಡ್ ಮಾಡ್ಕೊಬಹುದು ಅಥವಾ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಆಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಪೆಪ್ಪರ್ ಪೌಡರ್ ನ ಹಾಕೊಂಡಿದ್ದೀನಿ ನಾನು ಎಲ್ಲಾನು ಇಂಗ್ರೆಡಿಯೆಂಟ್ಸ್ ಸ್ಟಾರ್ಟಿಂಗ್ ಏನೇ ಹಾಕೊಂಡ್ಬಿಟ್ಟು ಸಾರ್ನ ಕುದಿಸ್ಕೊಳ್ತಾ ಇದೀನಿ ಈ ತರ ಮಾಡೋದ್ರಿಂದ ನಿಮಗೆ ಎಲ್ಲ ಫ್ಲೇವರ್ಸು ಚೆನ್ನಾಗಿ ಬಿಡುತ್ತೆ ನೋಡಿ ಹಸಿ ಕೊಬ್ಬರಿ ಸಹ ನಾನು ಹಾಕೊಂಡ್ಬಿಟ್ಟಿದ್ದೀನಿ ಕಾಯಿ ತುರಿನ ಇದು ಅಷ್ಟೇ ಚೆನ್ನಾಗಿ ಯಾಕಂದ್ರೆ ಹಸಿ ಇರೋದು ನೀವು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಬೇಗ ಸಾರೆಲ್ಲ ಹಳಸುತ್ತೆ ಸೊ ನೀವು ಮೊದಲೇ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಕೊಬ್ಬರಿನೆಲ್ಲ ಇವಾಗ ಇದಕ್ಕೆ ಒಂದು ಸ್ವಲ್ಪ ಹಿಂಗು ಹಾಕೊಳ್ತಾ ಇದ್ದೀನಿ ಹಿಂಗು ಹಾಕೊಳ್ಳೋದ್ರಿಂದ ನಿಮಗೆ ಸಾಂಬಾರ್ಗೆಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ ನಿಮ್ಗೆ ಅಕಸ್ಮಾತ್ ಫ್ಲೇವರ್ ಇಷ್ಟ ಆಗಲ್ಲ ಹಿಂಗುದು ಅಂದ್ರೆ ಬಿಟ್ಬಿಡಿ ಹಾಕೊಂಬಿಡಿ ಸ್ಕಿಪ್ ಮಾಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ ಇದನ್ನ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾನು ಒಂದು 50 ml ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ತುಂಬ ಹುಳಿ ಅನ್ಸಿದ್ರೆ ಟೇಸ್ಟ್ ನೋಡಿದಾಗ ಈ ಥರ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಬರೀ ರಸ ತೆಕ್ಕೊಂಡಿರೋದಷ್ಟೇ ಅದಕ್ಕೆ ಎಂಥ ನೀರು ಏನೂ ಆ್ಯಡ್ ಮಾಡಿಲ್ಲ ಅದಕ್ಕೋಸ್ಕರ ಇವಾಗ ನಾನು ವಾಟರ್ ಆ್ಯಡ್ ಮಾಡಿಕೊಂಡು ಈ ಥರ ಕುದಿಸ್ಕೊತಾ ಇದ್ದೀನಿ ಸಾರೆಲ್ಲ ನೀವು ಕಲರ್ ನೋಡ್ತಾನೆ ಹೇಳ್ಬೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಕಲರೆಲ್ಲ ಸಾಂಬಾರ್ದು ನೋಡ್ತಾ ಇದ್ದೀರಲ್ಲ ಇದನ್ನು ಇದೇ ಥರ 1/10 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾವುದೇ ಸಾರಾಗಲಿ 1/10 ನಿಮಿಷ ಕುದಿಸ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ನಿಮಗೆ ನೋಡಿ ಇವಾಗ ಚೆನ್ನಾಗಿ ಕುದ್ದಮೇಲೆ ನಾನು ಆಫ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಟೊಮೆಟೊ ಸಾರನ್ನ ಮನೇಲೆ ಮಾಡೋದು ಅಂದ್ಬಿಟ್ಟು ಅದು ಹೋಟೆಲ್ ಸ್ಟೈಲಲ್ಲಿ ಇದನ್ನು ಹಪ್ಪಳದ ಜೊತೆ ಸರ್ವ್ ಮಾಡಿದ್ರೆ ಬಿಸಿ ಬಿಸಿ ಅನ್ನದ ಜೊತೆ ಹಪ್ಪಳ ಸೈಡಿಗೆ ನೆಂಚ್ಕೊಂಡು ಅಥವಾ ಉಪ್ಪಿನಕಾಯಿ ನೆಂಚ್ಕೊಂಡು ತಿಂದ್ರೆ ಅಂತೂ ಸಖತ್ತಾಗಿರುತ್ತೆ ನಿಮಗೆ ಬಾಯಿ ಕೆಟ್ಟಾಗ
ಅಥವಾ ಏನನ್ನ ಉಳಿ ಉಳಿ ಖಾರ ಖಾರ ತಿನ್ನಬೇಕು ಅನಿಸಿದಾಗ ಅಥವಾ ಹುಷಾರಿಲ್ಲ ನೆಗಡಿ ಕೆಮ್ಮು ಆದಾಗ ಈ ಥರ ಸಾರನ್ನ ಮಾಡ್ಕೊತೀನಿ. ಬರೀ ಬೇಳೆ ಹಾಕ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಈ ಥರನೂ ಮಾಡ್ಕೊಂಡು ಟ್ರೈ ಮಾಡಿ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಇದನ್ನು ಮಾಡೋದು ಹೇಗೆ ಅಂತನ್ಬಿಟ್ಟು ನೀವು ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತನ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವಾಗಾದರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.